ನಮಸ್ಕಾರ ಎಲ್ಲರಿಗೂ, ನಾನು ರಮೇಶ್. ಸೊ ಇವತ್ತು ಕ್ರಿಸ್ಮಸ್ ಹಬ್ಬ ಬಂತಲ್ಲ, ಒಂದು ಹೊಸ ವಿಡಿಯೋ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಟೊಯೋಟೋ ಫ್ಯಾನ್ಸ್ಗೋಸ್ಕರ, ಟೊಯೋಟೋ ಲವರ್ಸ್ಗೋಸ್ಕರ ಈ ಟೊಯೋಟೋ ವಿಡಿಯೋ. ಯೂಸರ್ ಕಾರ್ಸ್ ಟೊಯೋಟೋ ಶೋರೂಮಲ್ಲಿ ಇದ್ದೀನಿ. ತುಂಬ ಒಂದು ಒಳ್ಳೆಯ ವಿಡಿಯೋ, ಕೊನೆಯವರೆಗೂ ನೋಡಿ. ಇದಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಒಂದು ಲೆಜೆಂಡ್ರಿ ವೆಹಿಕಲ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ, ಖಂಡಿತ ಮಿಸ್ ಮಾಡ್ಕೊಬೇಡಿ. ಪೂರ್ತಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಒಳ್ಳೆ ಗಾಡಿಗಳಿದೆ. ಇನೋವಾ, ಕ್ರಿಸ್ಟಾ, ಫಾರ್ಚುನರ್ ಇದೆ, ಲೆಜೆಂಡ್ರಿ ಇದೆ, ಇಟಿಯೋಸ್ ಇದೆ. ಸೊ ನಿಮ್ಗೆ ಬೇಕಾಗಿರುವಂಥ ಗಾಡಿಗಳೆಲ್ಲ ಒಂದು ಅಫಿಷಿಯಲ್ ವೆಹಿಕಲ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಒಂದು ಫುಲ್ ವಿಡಿಯೋ ತೋರಿಸ್ತೀನಿ, ಕೊನೆವರೆಗೂ ಮಿಸ್ ಮಾಡಬೇಡಿ ಖಂಡಿತ. ಗೈಸ್, ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳ ಕಡೆ ಹೋಗುವ ರಾಮಮೂರ್ತಿ ನಗರ್ ಬ್ರಿಡ್ಜ್ ದಾಟಿದ ನಂತರ 300 ಮೀಟರ್ನ ನಂತರ ಎಡಗಡೆಗೆ ಸಿಗುತ್ತೆ. ಸೊ ಇಲ್ಲಿ ಇದು ಬಂದುಬಿಟ್ಟು ನಂದಿ ಟೊಯೋಟಾ ಶೋರೂಮ್ ಅವರದೇ. ಸೇಲ್ ಮಾಡುವಂತಹ ಯೂಸರ್ಡ್ ಕಸ್ಟಮರ್ಸ್ ತಂದು ಇಲ್ಲಿ ಬಿಡ್ತಾರೆ. ಸೊ ನಿಮಗೆ ಇದಕ್ಕೆ ಮುಂಚೆ ನಾನು ಮಾರುತಿ ಸುಜುಕಿ ಟ್ರೂ ವ್ಯಾಲ್ಯೂ ಅವ್ರದ್ದು ವಿಡಿಯೋ ಮಾಡಿದ್ನಲ್ಲ, ಸೇಮ್ ಟು ಸೇಮ್ ಇವ್ರದ್ದು ಕೂಡ ಶೋರೂಮ್ ಅವ್ರದ್ದೇ ವೆಹಿಕಲ್ಸ್ ತಂದು ನಂದಿ ಅವರೇ ಒಂದು ಸೆಕೆಂಡ್ ಶೋರೂಮ್ನ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಟೊಯೋಟೋ ವೆಹಿಕಲ್ಸ್ ಅಂದರೆ ಹೆವಿ ಲೆಜೆಂಡ್ರಿ ವೆಹಿಕಲ್ಸ್, ಟೊಯೋಟಾ ಫಾರ್ಚುನರ್ ಆಗಲಿ, ಈಗ ಲೇಟೆಸ್ಟಾಗಿ ಬಂದಿರುವಂಥ ಲೆಜೆಂಡ್ರಿ ಆಗಲಿ, ನಿಮಗೆ ಹೆವಿ ಅಫಿಷಿಯಲ್ ವೆಹಿಕಲ್ಸ್ ಎಲ್ಲನೂ ನಿಮಗೆ ಇಲ್ಲಿ ಸಿಗ್ತವೆ. ಅದನ್ನು ಕಡಿಮೆ ಡ್ರೈವೇನ್ ಆಗಿರುವಂಥವು, ಅಂದರೆ 20,000, 30,000, 40,000 ಒಳಗಡೆ ಡ್ರೈವೇನ್ ಆಗಿರುವಂತಹ ವೆಹಿಕಲ್ಸ್ ಎಲ್ಲ ಸಿಗ್ತವೆ. ಅದು ಸಿಂಗಲ್ ಓನರ್ ಅಂತ ಯೂಸ್ ಮಾಡಿರುವಂಥವು, ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಿರುವಂತಹ ವೆಹಿಕಲ್ಸ್ನೇ ಇಲ್ಲಿ ಸಿಗ್ತವೆ. ತುಂಬ ಅಫಿಷಿಯಲ್ ಆಗಿರುತ್ತೆ, ಒಂದು ಟ್ರಸ್ಟೆಡ್ ಕಂಪನಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಕಾರ್ನ ಇಲ್ಲಿ ಸಿಗುತ್ತೆ. ಸೊ ಈ ಕ್ರಿಸ್ಮಸ್ಗಂತೂ ಒಂದು ಗಾಡಿನ ಪರ್ಚೇಸ್ ಮಾಡಬೇಕು ಅಂದರೆ ಅದು ಟೊಯೋಟಾ ಲವರ್ಸ್ಗೆ ಇಲ್ಲಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ಖಂಡಿತ ಒಂದು ಸತಿ ಭೇಟಿ ಕೊಡಿ, ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಂದು ಒಳ್ಳೆ ಗಾಡಿ ನಿಮಗೆ ಸಿಗುತ್ತೆ ಅಂತ ಅಂದ್ಕೊತೀನಿ. ಆಮೇಲೆ ಯಾರೇ ಆಗಲಿ ಗಾಡಿನ ಪರ್ಚೇಸ್ ಮಾಡಬೇಕು ಅಂದರೆ, ಇಲ್ಲ ನಿಮ್ಮ ಗಾಡಿನ ಸೇಲ್ ಮಾಡಬೇಕು ಅಂದರೆ, ನನ್ನ BLR ವಾಹನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಕಾಲ್ ಮಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಕಾರ್ನ ನಿಮಗೆ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ನಂದಿ ಟೊಯೋಟಾ ನಮ್ಮ ಸುರೇಶ್ ರೆಡ್ಡಿ ಅಲ್ವಾ ಸರ್, ಸುರೇಶ್ ರೆಡ್ಡಿ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ನಮ್ಮ ಶೋರೂಮ್ ಡೀಟೇಲ್ಸ್ ತಗೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಸುರೇಶ್ ರೆಡ್ಡಿ ಅಂತ ನಮ್ಮ ಹೆಸರು. ಇದು ನಂದಿ ಟೊಯೋಟಾ ಯು ಟ್ರಸ್ಟ್. ಇದು ಇಲ್ಲಿ ಬೆನಿಫಿಟ್ಸ್ ಏನು ಅಂತಂದ್ರೆ ಸರ್ಟಿಫೈಡ್ ವೆಹಿಕಲ್ಸ್, ಯೂಸ್ಡ್ ಕಾರು ಸಿಗುತ್ತೆ ಇಲ್ಲಿ. ಇಲ್ಲಿ ಡಿಫರೆನ್ಸ್ ಏನಾಗುತ್ತೆ ಅಂತಂದ್ರೆ, ನೀವು ಆಚೆಗಡೆನು ಇವಾಗ ಎಲ್ಲ ಶೋರೂಮ್ ಸಿಕ್ಕಾಪಟ್ಟೆ ಆಗಿದೆ. ಇದ್ರಲ್ಲಿ ಡಿಫರೆನ್ಸ್ ಏನ್ ಫೀಲ್ ಆಗ್ಬಹುದು ಕಸ್ಟಮರ್ಸ್, ಬಯರ್ಸ್ ಅಂತಂದ್ರೆ, ಇಲ್ಲಿ ನಮ್ಮ ಹತ್ರ ಸರ್ಟಿಫೈಡ್ ಅಂದ್ರೆ ಕಂಪ್ಲೀಟ್ ವೆಹಿಕಲ್ ನ ವ್ಯಾಲ್ಯೂಯೇಷನ್ ಮಾಡಿ ರೀಫರ್ಬಿಶ್ ಮಾಡ್ಬಿಟ್ಟು ಮತ್ತೆ ಇಂಜಿನ್, ಗೇರ್ ಬಾಕ್ಸ್, ಡಿಫರೆನ್ಷಿಯಲ್ಗೆ ವಾರಂಟಿ ಕೊಟ್ಬಿಟ್ಟು ನಾವು ಸೇಲ್ ಮಾಡ್ತೀವಿ. ಇವೆಲ್ಲ ಟೊಯೋಟಾ ಕಂಪನಿ ಕಡೆಯಿಂದ ಮತ್ತೆ ರಿಫ್ರೆಶ್ ಆಗುತ್ತೆ. ಹೌದೌದು, ರೀಫರ್ಬ್ ಆಗುತ್ತೆ. ರೀಫರ್ಬ್ ಆಗ್ಬಿಟ್ಟು ನಾವು ವಾರಂಟಿ ಕೊಡ್ತೀವಿ, ವಾರಂಟಿ ಕೊಟ್ಟು ನಾವು ಸೇಲ್ ಮಾಡ್ತೀವಿ. ಸೊ ವಾರಂಟಿ ಎಷ್ಟು ತಿಂಗಳವರೆಗೂ ಕೊಡ್ತೀವಿ? ಡಿಪೆಂಡ್ ಸರ್, 2 years ಆರ್ 30,000 ಕಿಲೋಮೀಟರ್ ಇಂದ 2 months ಆರ್ ಅಪ್ ಟು 3,000 ಕಿಲೋಮೀಟರ್ ವರೆಗೂ ನಮ್ದು ವಾರಂಟಿ ಸ್ಲಾಬ್ ಇರುತ್ತೆ. ಕಿಲೋಮೀಟರ್ ವರೆಗೂ, ಕಿಲೋಮೀಟರ್ ವೈಸ್ ಕೊಡ್ತೀರಾ, ಇಲ್ಲಾಂದ್ರೆ ಮಂತ್ಸ್ ವೈಸ್? ಮಂತ್ಸ್, ಟರ್ಮ್ ಮತ್ತೆ ಕಿಲೋಮೀಟರ್ ಎರಡೂ ಇರುತ್ತೆ. ಇಲ್ಲಿ ಡಿಪೆಂಡ್ ಏನಾಗುತ್ತೆ ಅಂತಂದ್ರೆ, ಕಾರ್ಸ್ ಏನಿದೆಯೋ ನಮ್ದು ಇದೆಲ್ಲ ಕಂಪ್ಲೀಟ್ ಜೆನ್ಯೂನ್ಲಿ ಥರೋಲಿ ಚೆಕ್ ಬೈ ಅವರ್ ಪ್ರೊಕ್ಯೂರ್ಮೆಂಟ್ ಆಫೀಸರ್ ಅಂಡ್ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದನ್ನ ರೀಫರ್ ಮಾಡಿ ನಾವು ಸೇಲ್ ಮಾಡೋದ್ರಿಂದ ಕಸ್ಟಮರ್ಸ್ಗೆ ಬೆನಿಫಿಟ್ ಇರುತ್ತೆ. ಯಾವ್ದಾದ್ರು ಒಂದು ಟೆನ್ಷನ್ ಇರಲ್ಲ, ಡಾಕ್ಯುಮೆಂಟೇಷನ್ ಪಾರ್ಟ್ ಇರಬಹುದು, ಚೆಕ್ ಆಗುತ್ತೆ ಅನ್ನೋದ್ರಿಂದ. ಸೊ ಶೋರೂಮ್ ವೆಹಿಕಲ್ ಇದ್ದಂಗೆ ಇರುತ್ತೆ, ಆಲ್ಮೋಸ್ಟ್ 90% ಶೋರೂಮ್ ಕಂಡೀಷನ್ ಅಲ್ಲೇ ಇರುತ್ತೆ. ಯೂಸ್ಡ್ ಕಾರ್ ಲೈಕ್ ಎ ನ್ಯೂ ಕಾರ್. ಹೌದು, ನ್ಯೂ ಕಾರ್. ಓಕೆ, ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಬೇಕು, ನಾನು ಒಂದು ಒಳ್ಳೆ ಗಾಡಿ ತಗೊಬೇಕು, ಆದ್ರೆ ಸೆಕೆಂಡ್ ಹ್ಯಾಂಡ್ ನಾನು ಶೋರೂಮ್ಗೆ ಹೋಗಿ ಅಷ್ಟು ಬಜೆಟ್ ಕೊಡೋದು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರ್ಗೆ ಸೊ ಒಂದು ಒಳ್ಳೆ ರೀಸನಬಲ್ ರೇಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಟು ಬೈ ಯೂಸ್ಡ್ ಕಾರ್. ಓಕೆ ಸರ್. ಸರ್ ಇಲ್ಲಿ ಫೈನಾನ್ಸ್ ಎಲ್ಲ ಹೇಗೆ ಸರ್? ಫೈನಾನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಇಲ್ಲೇ ಇದೆ, ವಿ ಟೈ ಅಪ್ ವಿತ್ ಆಲ್ ದಿ ಪ್ರೈವೇಟ್ ಬ್ಯಾಂಕ್ಸ್, HDFC, ಕೋಟಾಕ್, ICICI, ಇಂಡಸ್, ಇವನ್ ಫೈನಾನ್ಸ್ ಆಲ್ಸೋ, TVS, ಸುಂದರಂ, ಲೈಕ್ ದಟ್. ಓಕೆ. ಸೊ ಆಲ್ ಓವರ್ ಕರ್ನಾಟಕ ಇದೆಯಾ, ಇಲ್ಲ ಬೆಂಗಳೂರು ಅವ್ರಿಗೆ ಮಾತ್ರ? ನಮ್ದು ಬೆಂಗಳೂರು ಮಾತ್ರನೇ ಇದಿರೋದು. ಅಲ್ಲ, ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಫೈನಾನ್ಸ್ಗಂತ ಬರ್ತಾರಲ್ವಾ ಅವ್ರು, ಕರ್ನಾಟಕಗೆಲ್ಲಾನು ಎಲ್ಲಿಂದ ಬಂದ್ರು ಲೋನ್ ಆಗುತ್ತಲ್ವಾ ಕಸ್ಟಮರ್ಸ್, ಯಾವುದೇ ಡಿಪೆಂಡ್ ಆಗುತ್ತೆ. ಹೌದೌದು, ಯಾವುದೇ ಸ್ಟೇಟ್ ಇಂದ ಬಂದ್ರು ಆಗುತ್ತೆ. ಬಟ್ ನಮ್ದು ಕರ್ನಾಟಕ ಎಲ್ಲಿದೆ, ಯಾವುದೇ ಒಂದು ಡಿಸ್ಟಿಕ್ ಇದ್ರೂ ಆಗುತ್ತೆ. ಓಕೆ, ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಇಲ್ಲಿ ಓನ್ಲಿ ಟೊಯೋಟಾನ multi brand used car idu ella brand baruthe ನಾವು ಯಾವುದು ತಗೊಂತೀವಿ ಅಂದ್ರೆ ನಮ್ದು ಒಂದು ಪ್ಯಾರಾಮೀಟರ್ಸ್ ಇರುತ್ತೆ ಕಾರು ನಮ್ಮ ಪ್ಯಾರಾಮೀಟರ್ಸ್ ಮೀಟ್ ಆದ್ರೆ ಮಾತ್ರನೇ ನಾವು ಆ ಕಾರ್ ನ ಪರ್ಚೇಸ್ ಮಾಡ್ತೀವಿ ಓಕೆ ಸರ್ ಈಗ ಇಲ್ಲಿ ನಿಮ್ಮ ನಂದಿ ಟೊಯೋಟಾ ಅಲ್ಲಿ ಎಷ್ಟರಿಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಮ್ಮತ್ರ ಸಿಗುತ್ತೆ ಸರ್ ಒಂದು 2.5 ಇಂದ ಸ್ಟಾರ್ಟಿಂಗ್ ರೇಂಜ್ ನೆಕ್ಸ್ಟ್ ಲೆವೆಲ್ ವರೆಗೂ ಸಿಗುತ್ತೆ ನಮ್ಮತ್ರ ನೆಕ್ಸ್ಟ್ ಲೆವೆಲ್ ಹೌದು i20 Swift Dzire Ertiga Innova Crysta Fortuner Baleno all the models all the variety cars available almost all first owner second owner irutte sir but kilometer ella kammi odirodu irutte almost trusted vehicle irutte so Toyota ishtapadoru Toyota lovers ಖಂಡಿತ ಇಲ್ಲಿ ನಂದಿ ಟೊಯೋಟಾಗೆ ಒಂದ್ಸತಿ ಭೇಟಿ ಕೊಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸೊ ಬೇರೆ ಕಡೆ ಹೋಗಲ್ಲ ನೀವು ಆಮೇಲೆ ಸರ್ ನಿಮ್ ಮುಂದೆನೆ ಒಂದು ಲೆಜೆಂಡರಿ ಇದೆ ಸರ್ ಗಾಡಿ ಬಗ್ಗೆ ಹೇಳಿ ಸರ್ ನಮ್ಗೆ ಇದು 22 ಮಾಡಲ್ ಲೇಟೆಸ್ಟ್ ಮಾಡಲ್ ನ್ಯೂ ಕಾರ್ ಬಂದ್ಬಿಟ್ಟು 60 lakhs ಇದೆ 60 lakhs ಒಂದು ವರ್ಷ ಹಳೇದಿದು ಒಂದು ವರ್ಷ ಹಳೆ ಕಾರು ನಾವು ನಿಮಗೆ 49 lakhs ಕೊಡ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ 11 lakhs ಬೆನಿಫಿಟ್ ಆಗುತ್ತೆ 22,000 ಓಡಿದೆ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಜಸ್ಟ್ 22,000 ಕಿಲೋಮೀಟರ್ ಓಡಿದೆ ಬರೀ 22,000 ಓಡಿದೆ ಒಂದು ವರ್ಷ ಓಲ್ಡ್ ಸೊ ನಾವು ಏನ್ ಶೋರೂಮ್ ಏನ್ ಕಂಡೀಷನ್ ಗಾಡಿ ನೋಡ್ತೀವಿ ಆಸ್ ಇಟ್ ಈಸ್ ಹಂಗೆ ಇದೆ ಸೊ 10 ಲಕ್ಷ ನಿಮ್ಗೆ ಇನ್ನು ಬೆನಿಫಿಟ್ಸ್ ಸಿಗುತ್ತೆ ಸರ್ ಅಷ್ಟೇ ಏನಾದ್ರು ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್ ಸ್ವಲ್ಪ ನಾವು ಡಿಸ್ಕೌಂಟ್ ಕೊಡ್ತೀವಿ ಡಿಸ್ಕೌಂಟ್ ಕೊಡ್ತಾರೆ ಓಕೆ ಸರ್ ಸರ್ ಇದು ಇನೋವಾ ಕ್ರಿಸ್ಟಾ 2016 ಮಾಡಲ್ ZX 2.8 ಆಟೋಮ್ಯಾಟಿಕ್ ವೆಹಿಕಲ್ ಇದು ಸಿಂಗಲ್ ಓನರ್ 1,26,000 ಡ್ರಿವನ್ ಆಗಿದೆ ಬೆಸ್ಟ್ ಪ್ರೈಸ್ ಅಲ್ಲಿ ವಿ ಆರ್ ಸೆಲ್ಲಿಂಗ್ ದಿಸ್ ವೆಹಿಕಲ್ ಅಗೇನ್ ವಿ ಕಮಿಂಗ್ ಟು ದಿ ಕ್ಯಾಮ್ರಿ 2015 ಮಾಡೆಲ್ ಇದು ಕ್ಯಾಮ್ರಿ ಟೊಯೋಟಾ ಕ್ಯಾಮ್ರಿ ಹೈಬ್ರಿಡ್ ಇದು ಹೌದು ಸರ್ ಕಂಪನಿ ಟಿ ಇಂಡಿವಿಜುವಲ್ ಡ್ರಿವನ್ ಓನ್ಲಿ 25,000 ಕಿಲೋಮೀಟರ್ಸ್ ತುಂಬಾ ಕಡಿಮೆ ಆಗಿದೆ ಅಲ್ಲ ಸರ್ ತುಂಬಾ ಕಡಿಮೆ ಓಡಿದೆ ಇದು ಸೊ ನೆಕ್ಸ್ಟ್ ಬೈಯರ್ ಗೆ ಬಂದ್ಬಿಟ್ಟು ಇದು ಹೆಲ್ತ್ ಬೈ ಇದೆ ಆಕ್ಚುಲಿ ಓಕೆ ಸೊ next again we are going to the Fortuner 2020 model idu 4-wheel drive automatic okay run only 25,000 kilometers available for best price antispali nodkoli available helbitre khushi sir idu 2019 model Crysta 2.4 manual ZX top end version idu 33,000 ಓಡಿದೆ 20,50,000 ಗೆ ಅವೈಲೇಬಲ್ ಇದೆ ಬೆಟರ್ ಪ್ರೈಸ್ ನಾವು ಸ್ವಲ್ಪ ನೆಗೋಷಿಯೇಷನ್ ಮಾಡ್ಬಿಟ್ಟು ಪ್ರೈಸ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಓಕೆ ಸರ್ ಸರ್ ಬ್ರಿಜಾ ಒಂದಿದೆ ಸರ್ ಸರ್ ಇದು 2018 ಮಾಡೆಲ್ ಬ್ರಿಜಾ ಟಾಪ್ ಎಂಡ್ ಮಾಡೆಲ್ ಇದು ಇಲ್ಲಿರೋ ನಗ್ತಾ ಇದ್ರಲ್ಲ ನಿಂತ್ಕೊಂಡು ಅಯ್ಯ ನಗಿಬೇಡ್ರಿ ನೀವು ಹೇಳಿ ಸರ್ ಅವ್ರು ನಗಿದ್ರೆ ನೀವು ನಗದ್ ಬಿಡ್ಬೇಕಾ ಇದು ಬ್ರಿಜಾ ಆಲ್ಫಾ ಟಾಪ್ ಎಂಡ್ ಮಾಡೆಲ್ ಇದು ಸಿಂಗಲ್ ಓನರ್ 22,000 ಓಡಿದೆ ಪೆಟ್ರೋಲ್ ಮಾಡಲ್ 9,75,000 ಅಗೇನ್ ಸೇಮ್ ಮಾರುತಿಯಲ್ಲಿ ಏನ್ ಬ್ರಿಜಾ ಬರುತ್ತೋ ಟೊಯೋಟಲ್ಲಿ ಅರ್ಬನ್ ಕ್ರೂಸರ್ 21 ಮಾಡಲ್ ಪ್ರೀಮಿಯಂ 1.5 liter ರೇಂಜ್ ಅನ್ನು ಆಟೋಮ್ಯಾಟಿಕ್ ಅವೈಲೇಬಲ್ ಫಾರ್ 11,65,000 ಓನ್ಲಿ ಸರಿ ಎಲ್ಲ ನೆಗೋಷಿಯಬಲ್ ಇದೆಯಲ್ಲ ನೆಗೋಷಿಯಬಲ್ ಇದೆ ಪ್ರೈಸ್ ಎಲ್ಲ ಮಾಡ್ಕೊಡ್ತೀವಿ ಓಕೆ ಇದು 2020 ಮಾಡಲ್ ಕ್ರಿಸ್ಟಾ GX ಆಟೋಮ್ಯಾಟಿಕ್ ಇದು 35,000 ಓಡಿದೆ 18,25,000 ಓಕೆ ಸರ್ ಸರ್ ಇನ್ನೊಂದು ಇದು 2019 ಮಾಡೆಲ್ ವಿಎಕ್ಸ್ ಮ್ಯಾನ್ಯುವಲ್ ಮಿಡಲ್ ವರ್ಷನ್ ಟೊಯೋಟಾ ಇನೋವಾ ಕ್ರಿಸ್ಟಾದಲ್ಲಿ 3 variants ಬರುತ್ತೆ ಒಂದು GX ವಿಎಕ್ಸ್ ZX ಸೊ 3 variant ಅಲ್ಲೂ ಮ್ಯಾನ್ಯುವಲ್ ಬರುತ್ತೆ ಬಟ್ ಆಟೋಮೆಟಿಕಲಿ GX ಅಂಡ್ ZX ಎರಡರಲ್ಲೇ ಬರುತ್ತೆ ಇದು ವಿಎಕ್ಸ್ ಮಿಡಲ್ ವರ್ಷನ್ ರನ್ ಓನ್ಲಿ ವೆರಿ ಲೆಸ್ ಕಿಲೋಮೀಟರ್ ಜೆನ್ಯೂನ್ಲಿ ಮೇಂಟೈನ್ಡ್ ವೆಹಿಕಲ್ ಅವೈಲೇಬಲ್ ಫಾರ್ 22 lakhs ಇದು 2014 ಮಾಡೆಲ್ ಸೆಲಾರಿಯೋ ZXi ಸಿಂಗಲ್ ಓನರ್ 42,000 ರನ್ ಆಗಿದೆ ಇದು ಒಂದು ಅಲ್ಟಿಮೇಟ್ ಕಲರ್ ಇದು ವೆರಿ ಕ್ಯಾಚಿ ಕಲರ್ ಇದು ಯೆಲ್ಲೋ ಕಲರ್ ಬಟ್ ಇದ್ರಲ್ಲಿ ಬೆನಿಫಿಟ್ ಏನಂತಂದ್ರೆ ನಿಮಗೆ ಕ್ಯಾಚಿ ಕಲರ್ ಸೆಲಾರಿಯೋ ಇದು ಮಾರುತಿ ಸೆಲಾರಿಯೋ ZXi ಅವೈಲೇಬಲ್ ಫಾರ್ 4,25,000 ಸರ್ ಇದು Hyundai ಒಂದಿದೆ ಸರ್ ಅದೇ ಸರ್ Hyundai ಇದು ಗ್ರ್ಯಾಂಡ್ ಐಟನ್ ಇದು ಓಕೆ 2019 ಮಾಡೆಲ್ ಜಸ್ಟ್ 15,000 ರನ್ ಆಗಿದೆ ಬ್ಲೂ ಕಲರ್ ಸಿಂಗಲ್ ಓನರ್ 5,95,000 ಸರ್ ಇದು 2022 ಮಾಡೆಲ್ ಗ್ರ್ಯಾಂಡ್ ವಿಟಾರಾ ಸ್ಟ್ರಾಂಗ್ ಹೈಬ್ರಿಡ್ ಇದು ಜಸ್ಟ್ ಸೋಲ್ಡ್ ವೆಹಿಕಲ್ ಇದು ಫಾರ್ 20 lakhs ನಿಮಗೆ ವಿಡಿಯೋ ಇಟ್ಕೊಂಡು ಹೋಗ್ಬಿಡಿ ನೀವು ಸರ್ ಇದೊಂದು ಇನೋವಾ ಅದು ಹೇಳ್ಬಿಡಿ ಸರ್ Sir, Innova Ido, this is also sold yesterday, 2015 model, single owner, run only 93,000 km. Sir, this is a hybrid. This is hybrid. Normal Toyota Glanza Ido, 2020 model. Same like you have Maruti Baleno Yen Baruto, same shape, but Toyota in the delivery. Oh. Okay, sir. Okay. Toyota Legender. This is the latest model, 1 year hold gaadi, kevla 20,000 ಓಡಿರುವಂತದ್ದು. So ಇದರ ಪಕ್ಕದಲ್ಲಿ ನಿಂತುಕೊಂಡ್ರೆ ಒಂತರ ಸಿಂಹದ ಪಕ್ಕದಲ್ಲಿ ನಿಂತುಕೊಂಡ ಫೀಲ್ ಬರುತ್ತೆ. So ಅಷ್ಟು ದೊಡ್ಡದಾಗಿದೆ. ನಾನೇ 6.2 ಇದೀನಿ, ನನಗೆ ಅರ್ಧಕ್ಕೆ ಬರುತ್ತೆ, ಅಷ್ಟು ದೊಡ್ಡದಾಗಿದೆ. ಇದರ ಲುಕ್ ಅಂತೂ ಒಂದು ಒಳ್ಳೆ ಫೀಲ್ ಕೊಡುತ್ತೆ ನೋಡಕ್ಕೆ, ಸಖತ್ತಾಗಿದೆ. ಅದಕ್ಕೆ ಅಂತಾನೆ ಸ್ಪೆಷಲ್ ವಿಡಿಯೋ ಅಂತ ಮಾಡಿದೆ ಇದನ್ನ. So ತುಂಬಾ ಚೆನ್ನಾಗಿದೆ. ಯಾರಾದರೂ ಅಫಿಷಿಯಲ್ ಆಗಿ ಯೂಸ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಗಾಡಿ ನೋಡಿ, ಖಂಡಿತ ಈ ಥರ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ, ಸಿಗಲ್ಲ ಅನಿಸುತ್ತೆ. ಒಂದು ಅಫಿಷಿಯಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ, ಲೇಟೆಸ್ಟ್ ಮಾಡಲ್ಲು. ಬಟ್ ಕಡಿಮೆ 11 ಲಕ್ಷಕ್ಕೆ ಸಿಗುತ್ತೆ ಅಂದರೆ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಈಗ ಶೋರೂಮ್ಗೆ ಹೋಗಿ ನಾವು ಹೊಸ ಕಾರ್ನ ಪರ್ಚೇಸ್ ಮಾಡ್ಕೊಬೇಕು ಅಂದ್ರೂ 60 ಲಕ್ಷ ಆಗುತ್ತೆ ಇದು ಆನ್ ರೋಡು. ಸೊ ಈಗ ನಮಗೆ 11 ಲಕ್ಷ ಮಿಕ್ಕುತ್ತೆ ಅಂದರೆ, ಸೊ ಶೋರೂಮ್ ಕಂಡೀಷನ್ ವೆಹಿಕಲ್, ಸೊ ಖಂಡಿತ ತೊಗೊಬೋದಲ್ವ. ಸೊ ಅದರಿಂದ ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಒಳಗಡೆ ಅಂತೂ ನಾನು ಒಂದು ಸ್ವಲ್ಪ ಎಂಜಾಯ್ ಮಾಡಿದೆ, ಒಳಗಡೆ ಕೂತ್ಕೊಂಡಿದ್ದೀನಿ. ಗೈಸ್, ಇವಾಗ ಟೊಯೋಟಾ ಲೆಜೆಂಡ್ರಿ ಒಂದು ಹೊಸ ಕಾರ್ ಬಂದಿದೆಯಲ್ಲ, ಸೊ ಅದರಲ್ಲಿ ಕೂತಿದ್ದೀನಿ. ನಾವು ತೆಗಿಯೋಕ್ಕಂತೂ ಆಗಲ್ಲ, ಸೊ ಒಂದು ಫೀಲ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸಖತ್ತಾಗಿದೆ ಮಾತ್ರ. ಸೊ ನಿಮಗೂ ತೋರಿಸ್ತೀನಿ, ಬ್ಯಾಕ್ ಸೀಟ್ಸ್ ಎಲ್ಲ ನೋಡಿ, ಮಸ್ತಾಗಿದೆ ಮಾತ್ರ. ಫ್ರಂಟ್ ತೋರಿಸ್ತೀನಿ ನೋಡಿ.